ಎಲ್ಲರಿಗೂ ನಮಸ್ಕಾರಗಳು ಕುಳಿತು ಉಂಡರೆ ಕುಡಿಕೆ ಹಣ್ಣು ಸಾಲದು ಎಂಬ ಗಾದೆ ಮಾತಿನ ವಿವರಣೆ ಈ ಗಾದೆ ಮಾತು ಇಷ್ಟ ಆದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾದೆಗಳನ್ನು ವೇದಗಳಿಗೆ ಹೋಲಿಸಲಾಗಿದೆ ಹಿರಿಯರ ಅನುಭವದ ನುಡಿಮುತ್ತುಗಳು ಎಂದು ಹೇಳಲಾಗುತ್ತದೆ ಈ ಗಾದೆ ಮಾತಿನರ್ಥ ಕುಳಿತು ಉಂಡರೆ ಕುಡಿಕೆವಣ್ಣು ಸಾಲದು ಎಂದರೆ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ದರೂ ತಾನು ಮಾಡುವ ಕಾಯಕವನ್ನು ಮಾತ್ರ ಮುಂದೆ ವರಿಸುತ್ತಲೇ ಇರಬೇಕು ನನಗೇನು ಹಣವಿದೆ ಎಂದು ತನ್ನ ಕಾಯಕದಲ್ಲಿ ಅಸಡ್ಡೆ ಅಥವಾ ಕಾಯಕವನ್ನು ಮುಂದುವರಿಸದಿದ್ದರೆ ಆತ ಎಷ್ಟೇ ಹಣವಂತನಾಗಿರಲಿ ಒಂದಲ್ಲ ಒಂದು ದಿನ ಬಡವನಾಗುತ್ತಾನೆ ಎಷ್ಟೇ ಹಣವಿದ್ದರೂ ಅದನ್ನು ಮರು ತುಂಬದೆ ಬರಿಯ ಖರ್ಚು ಮಾಡುತ್ತಾ ಹೋದರೆ ಅದು ಖಾಲಿ ಆಗಲೇಬೇಕಲ್ಲವೇ ನಮ್ಮ ಪೂರ್ವಜರು ಎಚ್ಚರಿಕೆ ರೂಪದಲ್ಲಿ ಕೂತು ತಿಂದರೆ ಕುಡಿಕೆ ಹಣ್ಣು ಸಾಲದು ಎಂದರು ನಾವು ನಿರಂತರ ಕಾರ್ಯ ಕಾರ್ಯ ಯೋಗಿಯಾಗಿರಬೇಕು ಬದುಕಿನಲ್ಲಿ ಆಯಾ ಸಮಯಕ್ಕೆ ತಕ್ಕಂತೆ ನಾವು ಪ್ರಸ್ತುತರಾಗಿರಬೇಕು ಇಲ್ಲವಂದರೆ ಏನೂ ಇಲ್ಲ ನಮ್ಮ ಹತ್ತಿರ ಜಾಸ್ತಿ ಹಣ ಇದೆ ಅಂತ ನಾವು ಮೈ ಮರೆತು ಕುಳಿತುಕೊಳ್ಳುವ ಹಾಗಿಲ್ಲ ಅದು ತಕ್ಷಣ ಬೇರೆಯವರ ಪಾಲಾಗುತ್ತದೆ ಇದರ ಅರ್ಥ ಇಷ್ಟೇ ನಾವು ನಮ್ಮಲ್ಲಿ ಹಣ ಇದೆ ನಾವು ದೊಡ್ಡ ಶ್ರೀಮಂತರು ಅಂತ ಕೂತು ತಿಂದರೆ ಕುಡಿಕೆ ಹಣ್ಣು ಸಾಲದು ನಾವು ಎಷ್ಟು ಹಣವನ್ನು ಖರ್ಚು ಮಾಡುತ್ತೇವಲ್ಲ ಅಷ್ಟು ಹಣವನ್ನು ಮತ್ತೆ ನಾವು ಸಂಪಾದನೆ ಮಾಡಬೇಕು ಆಗ ಮಾತ್ರ ನಮ್ಮ ಕುಡಿಕೆ ಹಣ್ಣು ಉಳಿಯಲು ಸಾಧ್ಯವಾಗುತ್ತದೆ ಅರ್ಥ ಇಷ್ಟೇ ಕುಳಿತು ಉಂಡರೆ ಹಣ್ಣು ಸಾಲದು ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು